ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾಕಂದರೆ ನಾನು 10 ನಿಮಿಷ 12 ನಿಮಿಷದ ವೀಡಿಯೋ ಮಾಡಿರ್ತೀನಿ, ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ 3 ನಿಮಿಷ 2 ನಿಮಿಷ 1 ನಿಮಿಷ ಎಲ್ಲ ನೋಡಿರ್ತೀರ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನನ್ನು ನೀವು ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವಲ್ಲಿ ಚೆಕ್ ಮಾಡಿ ಫಾಲೋ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇದು ಬಂದು ವರ್ಷದ ಮೊದಲನೇ ಹಲಸಿನಣ್ಣು, ನಂಗೆ ತುಂಬ ಇಷ್ಟ ಹಲಸಿನಣ್ಣು, ಹಾಗಾಗಿ ಇವಾಗ ತಿಂತಾ ಇದ್ದೀನಿ. ಪಾಪು ಮಲಗಿದ್ದಾಳೆ, ಹಾಗೆ ಯಜಮಾನರು ಬಂದು ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಈಗ ನಾನು ಹಲಸಿನಣ್ಣು ತಿನ್ನಬೇಕು ಅನ್ನಿಸ್ತು. ಒಂದೇ ಮೂರು ಈ ಥರದ್ದು ಕೊಟ್ಟಿದ್ರು, ಅದರಲ್ಲಿ ಎರಡು ತಿಂದಿದ್ದೀನಿ, ಇನ್ನು ಒಂದಿದೆ, ಇದನ್ನು ಸಹ ತಿಂದಿವಾಗ ಖಾಲಿ ಮಾಡಬೇಕು. ಟೇಸ್ಟ್ ಮಾತ್ರ ಎಮ್ಮೆಯಾಗಿದೆ, ಸೂಪರಾಗಿದೆ, ಸೂಪರಾಗಿದೆ. ಇದು ತಿಂತಾ ಇದ್ರೆ ಮಾತಾಡೋಕ್ಕೂ ಮನ್ಸು ಬರಲ್ಲ ನನಗೆ, ತಿಂತಾ ಇರಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ಇನ್ನೂ ನನ್ನ ಯಜಮಾನರಿಗೆ ಅವತ್ತು ಹೇಳಿದೆ, ಹಲಸಿನಣ್ಣು ಎಲ್ಲರೂ ಸಿಕ್ಕರೆ ತೊಗೊಬನ್ನಿ ಅಂತ. ಇನ್ನೂ ಬಿಟ್ಟಿಲ್ಲ ಕಣೆ, ಬಿಟ್ಟಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಯಾವಾಗ ತಂದು ಕೊಡ್ತಾರೆ ಅಂತ. ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಾಯಿತು, ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೆ. ಆಮೇಲೆ ಅವರು ಮನೆ ಕಟ್ಟಿಸ್ತಾರೋದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ತರಬೇಕಿತ್ತು, ಹಾಗಾಗಿ ಅವರು ಹಾಸನಿಗೆ ಹೋಗಿದ್ದರು. ಇವಾಗ ಬಂದು ಮತ್ತೆ ಸಾಲ್ಗಮ್ಮೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆನೂ ಸಹ ತೊಳ್ಕೋಬೇಕು. ಪಾತ್ರೆ ತೊಳೆದು ಅಡುಗೆ ಇನ್ನೇನು ಮಾಡೋಂಗಿಲ್ಲ, ಅನ್ನ ಸಾಂಬಾರು ಎರಡೂ ಇದೆ. ಪಾತ್ರೆ ಒಂದು ಸ್ವಲ್ಪ ತೊಳ್ಕೋಬೇಕು, ನೀರು ಇನ್ನೂ ಬಿಟ್ಟಿಲ್ಲ. ಟೈಮ್ ಇವಾಗ 3:56, ಹತ್ತಿರ 4 ಗಂಟೆ ಆಗ್ತಾ ಬಂದು ಇನ್ನೂ ನೀರು ಬಿಟ್ಟಿಲ್ಲ. ಮೇಲ್ಗಡೆ ನಮ್ಮ ಕಡೆ ಬಾರೆ ಮೇಲೆ ಅಂತ ಹೇಳ್ತಾರೆ, ಆ ಸೈಡ್ ನೀರು ಬಿಟ್ಟಿದ್ದಾರೆ, ಇನ್ನೂ ಮನೆ ಹತ್ರ ಬಿಟ್ಟಿಲ್ಲ. ಬಿಟ್ಟಾಗ ಬೇಗ ತುಂಬಿಕೊಂಡು ಪಾತ್ರೆ ನೀರು ತುಂಬಿ ಕುಡಿಯೋದಕ್ಕೆ ಕಾಯೋ ಅಂಡೆಗೆ, ಹಾಗೆ ಮನೆ ಯೂಸಿಗೂ ಸಹ ನೀರು ತುಂಬಿ ಕೆಲಸ ಮಾಡ್ಕೋಬೇಕು, ಪಾತ್ರೆ ತೊಳಿಬೇಕು. ಪಾಪುಗೂ ಅಷ್ಟೇ, ಸ್ನಾನ ಮಾಡಿಸಿ ಊಟ ಎಲ್ಲ ಮಾಡಿಸಿ ಮಲಗಿಸ್ದೆ, ತೊಳೆದಿರೋ ಬಟ್ಟೆಗಳಿದ್ದಾವೆ ಅದನ್ನು ಮಡಚಿಡಬೇಕು. ನೋಡಿ ಬಟ್ಟೆಗಳೆಲ್ಲ ಹೆಂಗೆ ರಾಶಿ ಹಾಕಿದ್ನಿ ಅಂತ. ಪಪ್ಪು ಮಲಗಿದ್ದಾಳೆ, ಏನಕ್ಕೋ ಗೊತ್ತಿಲ್ಲ ಅವಳಿಗೆ, ಇದೆಲ್ಲ ಗುಳ್ಳೆಗಳಾಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ. ಅವಳು ನಾನು ಮಾತಾಡ್ತಿರೋ ಸೌಂಡಿಗೇ ಎದ್ಬಿಟ್ಲು, ನಾನು ಅದಕ್ಕೆ ಅವಳು ಎದಳ್ತಾಳೆ ಅಂತಲೇ ಜಾಸ್ತಿ ಮಾತಾಡೋಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇರ್ತೀನಿ. ಮತ್ತು ಹಾಗೆ ಮಲ್ಕೋತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಬಟ್ಟೆ ಮಡ್ಸೋದಿದೆ, ಅದನ್ನೆಲ್ಲ ಮಡಚಿ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಹೇಗಿತ್ತು ಏನು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ, ಓಕೆನಾ? ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ಏನಿದೆ ಏನು ಎತ್ತ ಅಂತ ಈ ಥರ ನಾನು ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಇದನ್ನು ಕೆಳಗಡೆ ಇಟ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಾನು ಏನೇನು ರಿಪೋರ್ಟಲ್ಲಿ ಏನೇನಿದೆ ಏನು ಎತ್ತ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಿಂದು ಫೈಲು. ನಾನು ಬಂದು ಹೇಳಿದ್ನಲ್ಲ, ಮಲ್ನಾಡು ಹಾಸ್ಪಿಟಲಲ್ಲಿ ನಾನು ಅಡ್ಮಿಟ್ ಆಗಿದ್ದು, ಹಾಗೆ ನನಗೆ ಡೆಲಿವರಿ ಆಗಿದ್ದು ಅಲ್ಲೇ ಅಂತ. ನೋಡಿ ಇಲ್ಲಿ ಹಾಕಿದ್ದಾರೆ ಮಿಸ್ಸಸ್ ಅಶ್ವಿನಿ ಅಂತ. ಈಗ ನಾನು ಓಪನ್ ಮಾಡಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸ್ತೀನಿ. ಫಸ್ಟು ಓಪನ್ ಮಾಡಿ ನೋಡಿ, ಇದು ಬಂದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. 3 ಮಂತ್ಸಲ್ಲಿ ಮಾಡಿಸಿದ್ದು, ನಾನು 3 ಮಂತ್ಸ್ ಆಗೋವರೆಗೂ ಹಾಸ್ಪಿಟಲಿಗೆ ಹೋಗಿರಲಿಲ್ಲ ಅಂತ ನನ್ನ ಡೆಲಿವರಿ ಸ್ಟೋರಿ ಹಾಗೆ ಪ್ರೆಗ್ನೆನ್ಸಿ ಸ್ಟೋರಿನಲ್ಲಿ ಶೇರ್ ಮಾಡಿದ್ದೆ. ನಾನು ಫಸ್ಟ್ ತೋರಿಸಿದ್ದು ಈ ಸ್ಕ್ಯಾನಿಂಗ್ ಮಾಡೋಕ್ಕೂ ಒಂದು ವಾರಕ್ಕೆ ಮುಂಚೆ ಅಷ್ಟೇ ನಾನು ಹಾಸ್ಪಿಟಲಿಗೆ ತೋರಿಸಿದ್ದಿದ್ದು. ನೋಡಿ ಇಲ್ಲಿ ನನ್ನ ಹೆಸರು ಬಂದು ಅಶ್ವಿನಿ ಪ್ರದೀಪ್ ಅಂತ ಕೊಟ್ಟಿದ್ದಾರೆ, ಹಾಗೆ ನನ್ನ ಐ ಡಿ, ಆಮೇಲೆ ಸಾವಿತ್ರಿ ಅಂತ, ಸಾರಿ, ನನಗೆ ನೋಡ್ತಿದ್ದೀನಿ ಡಾಕ್ಟರ್ ನೇಮ್ ಬಂದು ಸಾವಿತ್ರಿ ಅಂತ. ಹಾಗೆ 23 ಇಯರ್ಸ್ ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ಬಂದು ನಾನು ಜೂನ್ ತಿಂಗಳಲ್ಲಿ
ತೋರಿಸಿರೋದು ಹಾಸ್ಪಿಟಲಿಗೆ. ಹಾಗೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಏನೇನು ಕೊಟ್ಟಿದ್ದಾರೆ, ಬಟ್ ನನಗೆ ಇದು ಅರ್ಥ ಆಗಲ್ಲ ನೋಡಿ. ಸ್ಕ್ಯಾನಿಂಗ್ ಮಾಡಿದಾಗ ಪಾಪುದು ಫೋಟೋಸ್ ಎಲ್ಲ ಈ ಥರ ಬಂದಿತ್ತು. ಇದು ಬಂದು ಪಾಪು ಹೆಡ್ಡು, ಮೂಗು ನೋಡಿ ಇಲ್ಲೇ ಪುಟಾನಿದ್ ಕಾಣಿಸ್ತಾ ಇದೆ. ಇದು ಪಾಪು ಕೈ, ಹಾಗೆ ಇದು ಬಂದು ಪಾಪು ಕಾಲು, ಎರಡೂ ಕಾಲು ಕೂಡ ಕಾಣಿಸ್ತಾ ಇದೆ ನೋಡಿ. ಬಟ್ ಇಲ್ಲೂ ಕೂಡ ಒಂಥರ ಕಾಣಿಸ್ತಾ ಇದೆ. ಇದು ಬಂದು ಪಾಪು ಕಾಲು, ಇದು ಮೇ ಬಿ ಕೈ ಅನಿಸುತ್ತೆ. ಹಾಗೆ ಇದು ಪಾಪು ಬಾಡಿ, ಇರೋ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಪಾಪು ಬಾಡಿ. ಹಾಗೆ ಇದು ಬಂದು ಹೆಡ್ಡಿಂದು, ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅಂತ. ಇದು ಬಂದು ಪಾಪು ಹಾರ್ಟ್ ರೇಟು ಚೆಕ್ ಮಾಡಿರೋದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಈಗ ನಾನು ರಿಪೋರ್ಟಲ್ಲಿ ಏನೇನು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಟ್ರೈಮೆಸ್ಟರಿಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದೇನೋ ಕೊಟ್ಟಿದ್ದಾರೆ, ಬಟ್ ನನಗಿದೇನು ಅಂತ ಸರಿಯಾಗಿ ಗೊತ್ತಿಲ್ಲ. ದಿಸ್ ಫೆಟಸ್ ಹ್ಯಾಸ್ ಎ ಲೋ ರಿಸ್ಕ್ ಫಾರ್ ಡೌನ್ ಸಿಂಡ್ರೋಮ್, ಸ್ಕ್ರೀನ್ ನೆಗೆಟಿವ್ ಫಾರ್ PIH ಆರ್ FGR. ಪಾಪುಗೆ ಡೌನ್ ಸಿಂಡ್ರೋಮು ಕಮ್ಮಿ ಇದೆ ಅಥವಾ ಇಲ್ಲ ಅನ್ನೋ ಥರ ಅದು ಹೇಳಿರೋದು. ಈಗ ನಾನು ಅದರ ರಿಪೋರ್ಟ್ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಟ್ರೈಮೆಸ್ಟರಿಂದು ಸ್ಕ್ರೀನಿಂಗ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಂದು ಡೇಟ್ ಆಫ್ ಬರ್ತ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾನು ಹಾಸ್ಪಿಟಲಿಗೆ ತೋರಿಸಿದ್ದೀನಲ್ಲ ಆ ಡೇಟು, ಹಾಸನಲ್ಲಿ ಸಾವಿತ್ರಿ ಡಾಕ್ಟರ್ ಅಂತ. ಆಮೇಲೆ ಇದೇನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನನ್ನ ವೆಯ್ಟ್ ಬಂದು 43 kg ಇದೆ. ಅದು ಇಲ್ಲಿ ಹಾಕಿರೋದು 43 kg ಇದ್ದೀನಿ, ಮತ್ತು 150 cm. ಹಾಗೆ ನಂದು ಲಾಸ್ಟ್ ಪೀರಿಯಡ್ ಡೇಟ್ ಬಂದು 1 April 2020 ಇತ್ತು. ಹಾಗೆ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಬಂದು 6 January 2021 ಇತ್ತು. ವಿಜುವಲೈಸೇಷನ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಪಾಪು ಏಜ್ ಬಂದು ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಕರೆಕ್ಟಾಗಿ ನಾನು ಡೇಟ್ ಇಟ್ಕೊಂಡಿದ್ದೆ, ಹಾಗಾಗಿ ಕರೆಕ್ಟಾಗೇ ಇತ್ತು. ನಾನು 12 weeksಲ್ಲಿ, ನನಗೆ 12 weeks ಇದ್ದಾಗಲೇ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. ಇಲ್ಲೂ ಕೂಡ ಗೆಸ್ಟೇಷನಲ್ಲಿ ಏಜ್ ಬಂದು 12 weeks + 0 days ಇತ್ತು. ಇಲ್ಲೂ ಅಷ್ಟೇ, ನಾನು ಡೇಟ್ ಇಟ್ಕೊಂಡಿದ್ದಕ್ಕೂ ಸ್ಕ್ಯಾನಿಂಗ್ ಮಾಡಿ ಬಂದಿದ್ದ ಡೇಟು ಒಂದೇ ಇತ್ತು. ಅದಕ್ಕೆ ಡೇಟ್ನ ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳೋದು. ಆಮೇಲೆ ಪಾಪು ಅಲೈವ್ ಇದೆ ಫೆಟಸ್ ಅಂತ ಹೇಳಿದ್ದಾರೆ. ಆಮೇಲೆ ಪಾಪುನೂ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ತಲೆಯಿಂದ ಇದನ್ನು CRL ಅಂತ ಕೊಟ್ಟಿದ್ದಾರೆ, 50 mm ಅಂತ. ಹಾಗೆ ಪ್ಲಾಸೆಂಟ ಬಂದು ಫಂಡಲ್ ಇತ್ತು ನನಗೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ನಾರ್ಮಲ್ ಇತ್ತು, ನೋಡ್ತಾ ಇರ್ಬೋದು ನೀವು. ಕಾರ್ಡ್ ಬಂದು 3 vessels ಇತ್ತು. ಇಷ್ಟು ಫ್ರೆಂಡ್ಸ್, ಇದು ಬಂದು ನನ್ನ 3 months ಪ್ರೆಗ್ನೆನ್ಸಿದು ಸ್ಕ್ಯಾನಿಂಗ್ ರಿಪೋರ್ಟು. ನೇಸಲ್ ಬೋನ್ ಬಂದು ಪ್ರೆಸೆಂಟ್ ಇತ್ತು, ಅಂದರೆ ಮೂಗಿಂದು, ಮೂಗಲ್ಲಿ ಬೋನ್ಸ್ ಇರುತ್ತಲ್ಲ ಅದು ಕೂಡ ಪ್ರೆಸೆನ್ಸ್ ಇತ್ತು. ಆಮೇಲೆ ಸ್ಕಲ್, ಆಮೇಲೆ ಫೆಟಲ್ ಅನಾಟಮಿ ಅಂತ ಸ್ಕಲ್ಲು, ಬ್ರೈನು, ಅಪಿಯರ್ಸ್ ನಾರ್ಮಲ್ಲು, ಅದೆಲ್ಲ ಚೆನ್ನಾಗಿತ್ತು. ಹಾಗೆ ಸ್ಪೈನು ನಾಟ್ ಎಕ್ಸಾಮೈಂಡ್ ಅಂತಿದೆ, ಹಾರ್ಟು ನಾರ್ಮಲ್ ಸ್ಟೇಟಸ್ ಅಂತಿದೆ. ಹಾರ್ಟ್ ರೇಟ್ ಕೂಡ ಚೆನ್ನಾಗಿತ್ತು ಪಾಪುದು. ಅದಾದಮೇಲೆ ಇದೇನೇನೋ ಕೊಟ್ಟಿದ್ದಾರೆ, ಇದು ನನಗೇನು ಅಂತ ಗೊತ್ತಿಲ್ಲ. ಈಗ ನಾನು ಇದು ಬಂದು 5th month ಮಾಡಿಸಿದ್ದಂಥ ಸ್ಕ್ಯಾನಿಂಗು, ನೋಡ್ತಾ ಇರ್ಬೋದು ನೀವು. ಅನಮಲಿ ಸ್ಕ್ಯಾನ್ ಇದು, ಇದು ಮಾಮೂಲಿ ಕೊಟ್ಟಿದ್ದಾರೆ.
ಹಾಗೆ ಇದರಲ್ಲಂತೂ ನಿಜವಾಗ್ಲೂ ಅದರಲ್ಲಾದರೂ ಪಾಪುವನ್ನಾದರೂ ಕಾಣಿಸ್ತಾ ಇತ್ತು ಒಂದು ಸ್ವಲ್ಪ. ನನಗೆ ಇದರಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ, ಗೊತ್ತೇ ಆಗಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಇದೇನು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಅದರಲ್ಲಿ ಪಾಪು ನೀಟಾಗಿ ಕೈ ಕಾಲು ಎಲ್ಲ ಕಾಣ್ತಿತ್ತು, ಬಟ್ ಇದರಲ್ಲಿ ಕಾಣ್ತಿರಲಿಲ್ಲ. ಹಾಗೆ ಇದು ಬಂದು ಪಾಪು ತಲೆ, ಕಣ್ಣು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ನನಗೆ ತುಂಬ ವಿಚಾರನ ಇದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿರೋವಂಥ ವಿಚಾರಗಳನ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಗೊತ್ತಿಲ್ಲದಲೇ ಇರೋ ವಿಚಾರನ ಸುಮ್ಮನೆ ತಪ್ಪು ತಪ್ಪಾಗಿ ಶೇರ್ ಮಾಡೋ ತಪ್ಪಲ್ವಾ, ಹಾಗಾಗಿ ಗೊತ್ತಿರೋದನ್ನು ಶೇರ್ ಮಾಡ್ತೀನಿ. ಪಾಪುದು ಹೊಟ್ಟೆ ಭಾಗ ಕಾಣಿಸ್ತಾ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಮತ್ತು ಪಾಪುದು ಕಿಡ್ನಿ, ಲೆಫ್ಟ್ ಆ್ಯಂಡ್ ರೈಟ್ ಕಿಡ್ನಿ ಕೂಡ ಅಪಿಯರ್ ಇದೆ ಅಂತ, ಹಾಗೆ ಬ್ಲ್ಯಾಡರ್ ಕೂಡ ಅಪಿಯರ್ ಇದೆ ಅಂತ ಹೇಳಿದ್ದಾರೆ. ಪಾಪುದು ಲಾಂಗ್ ಬೋನ್ಸ್ ಯಾವ್ಯಾವುದಿದೆ ಅದೆಲ್ಲ ಕಾಣಿಸ್ತಾ ಇದೆ, ಹಾಗೆ ನಾರ್ಮಲ್ಲಾಗಿ ಅಪಿಯರ್ ಇದೆ ಅಂತಲೇ ಹೇಳಿದ್ದಾರೆ. ಪಾಪುದು ಏಜಿಗೆ ತಕ್ಕಂಗೆ ಕರೆಕ್ಟಾಗಿದೆ ಅಂತ. ಹಾಗೆ ಪಾಪು ಪಾದಗಳು ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಪಾಪು ವೆಯ್ಟ್ ನೋಡಿ ಎಷ್ಟಿದ್ದಾಳೆ ಅಂತಂದರೆ 310 grams ಇದ್ಲು. ಆವಾಗ 5 months ಸ್ಕ್ಯಾನಿಂಗ್ ಮಾಡಿಸ್ದಾಗ ಅಷ್ಟಿದ್ಲು ಪಾಪು. ಅಲ್ಲಿಗೆ ಎಷ್ಟು ಅಂದರೆ 30.9 grams ಅಂತ ಇದೆ. 310 grams ಇದ್ದಾಳೆ ಪಾಪು. ನಾನು 5 ತಿಂಗಳಲ್ಲಿ ಪಾಪು ಏನಂತ ಅಂದರೆ ಸ್ವಲ್ಪ ಅಂಡರ್ ವೇಟೇ ಇದ್ಲು, ಬಟ್ ಡೆಲಿವರಿ ಡೇಟಿಗೆ ಕರೆಕ್ಟಾಗಿದ್ಲು. ಆಮೇಲೆ ಸಿಂಗಲ್ ಪಾಪು ಅಂತ ಹೇಳಿದ್ದಾರೆ. 21 weeks ಆಗಿ 1 ದಿನ ಆಗಿತ್ತು ಅವತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. LMP ಡೇಟಿಗೆ ಕರೆಕ್ಟಾಗಿ ಗೆಸ್ಟೇಷನಲ್ ಏಜ್ ಕರೆಕ್ಟಾಗಿದೆ ಅಂತ. ಆಮೇಲೆ ಪ್ಲಾಜೆಂಟಾ ಬಂದು ಅವಾಗಲೂ ಕೂಡ ಫಂಡಲ್ಲೇ ಇತ್ತು. ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಇತ್ತು ನನಗೆ 5 months. ಲಿಕ್ಕರ್ ಅಂದರೆ ಲಿಕ್ಕರು ನಾರ್ಮಲಾಗೇ ಇದೆ ನನಗೆ. ನಾಲ್ಕು ವಾರ ಆದಮೇಲೆ ಮತ್ತೆ ಇದು ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಇಂಟರ್ವೆಲ್ ಗ್ರೋತಿಂದು ಇದು ಮಾಡ್ಬೋದು ಅಂತ ಹೇಳಿರೋದು. ನನಗೆ ಸ್ಕ್ಯಾನಿಂಗ್ ಮಾಡಿ ಡಾಕ್ಟ್ರ್ ಬಂದು ಸಾವಿತ್ರಿ ಮಲ್ನಾಡ್ ಹಾಸ್ಪಿಟಲಲ್ಲೇ ಇವ್ರು ಇರ್ತಾರೆ, ಡಾಕ್ಟರ್ ರಘುನಾಥ್ ಎಲ್ ಅಂತ, ಅವರು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಡಾಕ್ಟರು. ಹಾಗೆ ಸರ್ವಿಕ್ಸ್ ಮೆಷರ್ಮೆಂಟ್ ಬಂದು ನನಗೆ 3.3 cm ಇತ್ತು. ಪ್ರೆಸೆಂಟೇಷನ್ ಹೇಳಿದ್ನಲ್ಲ, ಸೆಫಾಲಿಕ್ ಇತ್ತು, ಪ್ಲಾಜೆಂಟ ಬಂದು ಫಂಡಲ್ಲಿತ್ತು, ಲಿಕ್ಕರ್ ಬಂದು ನಾರ್ಮಲ್ ಆಗಿತ್ತು. ಹಾಗೇ ಅಂಬಿಲಿಕಲ್ ಕಾರ್ಡ್ ಬಂದು 2, ಇದೇನೋ ಗೊತ್ತಿಲ್ಲ ನನಗೆ ಸರಿಯಾಗಿ, 2 fetal activity ಪ್ರೆಸೆಂಟ್ ಆಗಿತ್ತು, ಹಾಗೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಕೂಡ ಪ್ರೆಸೆಂಟ್ ಆಗಿತ್ತು. ಇದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಪಾಪುದು ಪಾದಗಳ ಲೆಂತ್ ಬಂದು 36 mm ಇತ್ತು. ಹಾಗೆ ಇದು TCD ಅಂತ ಏನೋ ಇದೆ, ಇದು 21 mm ಇದೆ. ನೇಸಲ್ ಬೋನ್ ಬಂದು 4 mm ಇದೆ, ಪ್ರೆಸೆಂಟ್ ಇದೆ. ಹಾಗೆ ನ್ಯೂಕಲ್ ಫೋಲ್ಡ್ ಬಂದು 4 mm ಇದೆ, ನಾರ್ಮಲ್ ರೇಂಜ್ ಇದೆ. ಹೆಡ್ಡು ಎಲ್ಲ ಚೆನ್ನಾಗೇ ಇತ್ತು, ಪಾಪುದೇನು ಪ್ರಾಬ್ಲಮ್ ಇರಲಿಲ್ಲ. ಹಾರ್ಟ್ ರೇಟ್ ಆಗಿರ್ಬೋದು ಅಥವಾ ಥ್ರೋಕ್ಸು, ಫೇಸು, ಸ್ಪೈನು, ಹೆಡ್ಡು ಎಲ್ಲ ಕೂಡ ಪಾಪುಗೆ ನಾರ್ಮಲ್ ಆಗಿತ್ತು, ಚೆನ್ನಾಗಿತ್ತು. ಬಟ್ ಪಾಪು ಮಾತ್ರ ಸ್ವಲ್ಪ ಅಂಡರ್ ವೆಯ್ಟ್ ಇದ್ಲು ಅನ್ನೋದನ್ನ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಇದಾದಮೇಲೆ ಮತ್ತೆ ನಾನು 7 months ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಯಾಕಂದರೆ ನನಗೆ ಸ್ವಲ್ಪ ಭಯ ಇತ್ತು, ಹಾಗಾಗಿ ನಾನೇ ಡಾಕ್ಟರ್ನ ಕೇಳಿ 7 months ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. ಇದು ಅಷ್ಟೇ ನೋಡ್ತಾ ಇರ್ಬೋದು, ಆಗಲೂ ಅಷ್ಟೇ ನನಗೆ ಪ್ಲಾಜೆಂಟಾ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಇತ್ತು, ಪ್ಲಾಜೆಂಟಾ ಬಂದು ಫಂಡಲ್ಲಿತ್ತು, ಲಿಕ್ಕರ್ ಬಂದು ನಾರ್ಮಲ್ ಇತ್ತು. ಸಿಂಗಲ್ ಗೆಸ್ಟೇಷನ್ ಇದು.
ಹಾಗೆ ಪಾಪು ವೆಯ್ಟು ನಾನು 7 ಮಂತ್ಸಲ್ಲಿ ಚೆಕ್ ಮಾಡಿಸ್ದಾಗ ನೋಡಿ 860 ಗ್ರಾಮ್ಸ್ ಪ್ಲಸ್ ಇದ್ದಾಳೆ. ಆಗ ಚೆಕ್ ಮಾಡಿಸ್ದಾಗ ಎಷ್ಟಿದ್ಲು ಅಂತ ಅಂದರೆ 5 ಮಂತ್ಸಲ್ಲಿ 309 ಇದ್ಲು, 7 ಮಂತ್ಸಲ್ಲಿ 860 ಪ್ಲಸ್ ಇದ್ದಾಳೆ. ನಾನು ಇದನ್ನು ಸ್ಕ್ಯಾನಿಂಗ್ ಮಾಡಿಸ್ದಾಗ ನನಗೆ 27 ವೀಕ್ಸು 6 ಡೇಸ್ ಆಗಿತ್ತು. ಹಾಗೆ ಹೇಳ್ದಾಗೆ ಸೆಫಾಲಿಕ್ ಪೊಸಿಷನಲ್ಲಿತ್ತು, ಫಂಡಲ್ಲು ನಾರ್ಮಲ್ ಆಗಿತ್ತು ಲಿಕ್ಕರು. ಇದಾದಮೇಲೆ 8 ಮಂತ್ಸಲ್ಲಿ 8 ಮಂತ್ಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ. ಮತ್ತು ನಾನು 9 ಮಂತ್ಸಲ್ಲಿ ಮಾಡ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ 8 ಮಂತ್ಸಲ್ಲಿ ಮಾಡಿಸಿದ್ದಿದ್ದೇ ಇತ್ತಲ್ಲ. ಅದಾದಮೇಲೆ ವಾರ ವಾರ ಹೋಗಿ ಪಾಪುದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿಸ್ತಿದ್ನಲ್ಲ, ಹಾಗಾಗಿ ಅವರೇ 9 ಮಂತ್ಸಲ್ಲಿ ಸ್ಕ್ಯಾನಿಂಗ್ ಮಾಡಲಿಲ್ಲ. ಇದೇ ನನ್ನ ಲಾಸ್ಟು ಸ್ಕ್ಯಾನಿಂಗ್ ರಿಪೋರ್ಟು. ಇಲ್ಲೇನು ಪಾಪುದೇನು ತೋರಿಸಿಲ್ಲ, ಇಷ್ಟೇ ತೋರಿಸಿರೋದು. ಈ ಟೈಮಲ್ಲಿ ಪಾಪು ಎಷ್ಟಿದ್ಲು ವೆಯ್ಟ್ ಅಂತ ಅಂದರೆ 1,001 ಕೆಜಿ 608 ಗ್ರಾಮ್ ಇದ್ಲು ಪಾಪು, ನೋಡ್ತಾ ಇರ್ಬೋದು ನೀವು. ಹಾಗೆ ಪ್ರೆಸೆಂಟೇಷನ್ ನೋಡಿ, ಆ ಟೈಮಲ್ಲಿ 8 ಮಂತ್ಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಬ್ರೀಚ್ ಪೊಸಿಷನಲ್ಲಿದ್ದಾಳೆ. ಮುಂಚೆ ಎಲ್ಲ ಸೆಫಾಲಿಕ್ ಪೊಸಿಷನಲ್ಲಿದ್ಲು, ಡೆಲಿವರಿ ಟೈಮಲ್ಲಿ ಬ್ರೀಚ್ ಪೊಸಿಷನಿಗೆ ಹೋಯಿತು ಪಾಪು. ಪ್ಲಾಸೆಂಟ ಫಂಡಲ್ಲೇ ಇದೆ, ನಾರ್ಮಲ್ ಇದೆ ಲಿಕ್ಕರು. ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಕೂಡ ಪ್ರೆಸೆಂಟ್ ಇದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇಷ್ಟೇ. ಹಾಗೆ ನಾನು ಹೇಳಿದ್ದೆ ಅಲ್ವಾ, ನಾನು ಕೋವಿಡ್ ಟೆಸ್ಟ್ ಮಾಡಿಸಿದ್ದೆ, ಕೋವಿಡ್ ಇಲ್ದಲೇ ಕೋವಿಡ್ ಟೆಸ್ಟ್ ಮಾಡಿಸಿದ್ದೆ ಅಂತ ನೋಡಿ. ನೆಗೆಟಿವ್ ಇದೆ. ಹಾಗೆ ಮತ್ತೆ ಇನ್ನೊಂದು ಚೆಕ್ ಮಾಡಿಸಿದ್ದೆ, ಅದು ಕೂಡ ನೆಗೆಟಿವೇ ಇತ್ತು. ಇನ್ನೊಂದು ಚೆಕ್ ಮಾಡಿಸಿದ್ದು ಮೊಬೈಲಿಗೆ ಮೆಸೇಜ್ ಕಳಿಸಿದ್ರು, ಹಾಗಾಗಿ ನಾನು ಮತ್ತೆ ಅದನ್ನ ಇಸ್ಕೊಳ್ಳೋಕ್ಕೇನು ಹೋಗಲಿಲ್ಲ, ಮೊಬೈಲಲ್ಲೇ ತೋರಿಸ್ಬಿಟ್ಟು ಸುಮ್ಮನೆ ಆದೆ. ಅದಾದಮೇಲೆ ನನಗೆ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ, ಯಾಕಂದರೆ ಜಾಸ್ತಿ ನೀರು ಕುಡಿಯೋಕ್ಕಾಗ್ತಿರ್ಲಿಲ್ಲ, ನೀರು ಕುಡಿದ್ರು ವಾಮಿಟ್ ಆಗಿಬಿಡ್ತಿತ್ತು, ಹಾಗಾಗಿ ಯೂರಿನ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಹಾಗಾಗಿ ನಾನು ಇಷ್ಟು ಸಲನೂ ಟೆಸ್ಟ್ ಮಾಡಿಸಿರೋದು ಇದೆಲ್ಲ. ನೋಡಿ ಇಷ್ಟು ಪೇಜಸ್ ಇದೆ, ಇಲ್ಲೂ ಕೂಡ ಇದೆ, ಇದೆಲ್ಲ ನಾನು ಯೂರಿನ್ ಇನ್ಫೆಕ್ಷನಿಗೆ ಟೆಸ್ಟ್ ಮಾಡಿಸಿರೋದು. ಹಾಗೆ ಬ್ಲಡ್ಡು ನನಗೆ ಇದು ಡೆಲಿವರಿ ಟೈಮಲ್ಲಿ ಇಷ್ಟಿತ್ತು, 11.8 DL ಇತ್ತು. ತೋರಿಸ್ತೀನಿ ಡೆಲಿವರಿ ಟೈಮಲ್ಲಿ ಅಂದರೆ, ನನಗೆ ಡೆಲಿವರಿ ಆಗೋದು ಇನ್ನೂ ಒಂದು ವಾರ ಇದೆ ಅನ್ನಂಗೆ ಟೆಸ್ಟ್ ಮಾಡಿಸಿದ್ದಿದ್ದು ನಾನು ಇದನ್ನು. ಅವಾಗ ನೋಡಿ 11.8 DL ಇದೆ. ಬ್ಲಡ್ ಟೆಸ್ಟ್ ಇದು ಆಯಿತಾ. ಇದು ಬಂದು ಯೂರಿನ್ ರಿಪೋರ್ಟು. ಶುಗರ್ ಇಲ್ಲ ನನಗೆ, ಆಬ್ಸೆಂಟ್ ಇದೆ. ಇದು ಕೂಡ ಒಂದು. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದು ಬಂದು ಡೆಲಿವರಿ ಆಗೋದು ಇನ್ನೂ 1.5 ತಿಂಗಳು ಈತೆ ಅನ್ನಂಗೆ ನಾನು ಇದನ್ನು ಮಾಡಿಸಿದ್ದೆ. ಆವಾಗ 11 DL ಇತ್ತು. ನಂಗೆ ತುಂಬಾ ಕಮ್ಮಿ ಇತ್ತು ಬ್ಲಡ್ಡು, 7 ಗೋ 8 ಗೋ ಬಂದುಬಿಟ್ಟಿತ್ತು. ಅದಾದಮೇಲೆ ಏನು ಮಾಡಿದ್ವಿ ಅಂತಂದರೆ ಫ್ರೂಟ್ಸ್ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗೆ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬಾ. ಆವಾಗ ಬ್ಲಡ್ಡು ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು ನನಗೆ. 8 ಇದ್ದಿದ್ದು 11.28ಗೆ ಬಂತು, ಇನ್ 0.2 ml ಏನೋ ಕಮ್ಮಿ ಇತ್ತು. ಅದು ಅಡ್ಜಸ್ಟ್ ಆಗ್ತಿತ್ತು, ಈವನ್ 10 ಇದ್ದರೂ ಕೂಡ ಅಷ್ಟು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನಗೆ ಒಟ್ಟಿನಲ್ಲಿ ಬ್ಲಡ್ಡು ಚೆನ್ನಾಗಿತ್ತು. ನಾನು ಬ್ಲಡ್ ಕಮ್ಮಿ ಇದೆ ಅಂತ ಗೊತ್ತಾದಮೇಲೆ ಜಾಸ್ತಿ ಫ್ರೂಟ್ಸು, ನೀರು, ಹಾಗೆ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನಗೆ ಬ್ಲಡ್ಡು ಜಾಸ್ತಿ ಆಯಿತು, ಬ್ಲಡ್ಡಿಂದೇನೂ ತೊಂದರೆ ಆಗಿಲ್ಲ. ಫ್ರೆಂಡ್ಸ್ ಇಷ್ಟೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.
ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನನ್ನ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಬೋದು. ಇದು ಮಲ್ನಾಡ್ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದಂತಹ ಕಾರ್ಡು, ಇದರಲ್ಲಿ ಪ್ರತಿಯೊಂದು ಇದೆ. ಇದು ತೋರಿಸಿರಲಿಲ್ಲ, ಹಾಗಾಗಿ ಇದನ್ನು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ ಪಪ್ಪುದು ಹಾರ್ಟ್ ಬೀಟು ಕಾಣಿಸ್ತಾ ಇದೆಯಾ? ಕಾಣ್ತಾ ಇಲ್ಲ ಅನಿಸುತ್ತೆ ಅಷ್ಟು. ನೋಡಿ ಹೀಗೆ ಕಾಣ್ತಾ ಇದೆ, ಹೀಗಿತ್ತು. ಹಾಗೆ ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿ ರಿಪೋರ್ಟ್ನ ಅವ್ರಿಗೆ ಕಾರ್ಡಲ್ಲಿ ಬರ್ಕೊಂಡಿರ್ತಾರೆ, ಯಾಕಂದರೆ ಅವ್ರಿಗೆ ಈಸಿ ಆಗಲಿ ಅಂತ. ನೋಡಿ ನಾನು ಫಸ್ಟ್ ಟೈಮು ಹಾಸ್ಪಿಟಲಿಗೆ ಹೋಗಿದ್ದು ಈ ಡೇಟಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಆವಾಗ ನಾನು 43 kg ಇದ್ದೆ, ಬಿ ಪಿ ಬಂದು 120/80 ಇತ್ತು. ಆಮೇಲೆ ಎಂಟಿ ಸ್ಕಿನ್ ಸ್ಕ್ಯಾನ್ ಮಾಡಿದರು ಅವಾಗ. ಆಮೇಲೆ 14/7/2020 ಹೋಗಿದ್ದಾಗ 43 ಇದೆ, ನಾನು ಜಾಸ್ತಿನೇ ಆಗಿರಲಿಲ್ಲ ವೆಯ್ಟು, ಅದೇ ಒಂದೇ ವೆಯ್ಟಲ್ಲಿದ್ದೆ. ಆಮೇಲೆ 27/8 ಅವಾಗ ಹೋದಾಗ 3 kg ದಪ್ಪ ಆಗಿದೆ. ಮತ್ತೆ ನೆಕ್ಸ್ಟ್ 2 months ಬಿಟ್ಟು ಹೋದ್ಮೇಲೆ ಮತ್ತೆ 1 kg ದಪ್ಪ ಆಗಿರೋದು. ಮತ್ತೆ 1 month ಬಿಟ್ಟು ಹೋದಾಗ ಮತ್ತೆ 1 kg ದಪ್ಪ ಆಗಿದೆ. 14/12/2020 ಹೋದಾಗ 51, 3 kg ದಪ್ಪ ಆಗಿದ್ದೀನಿ. ಅದಾದಮೇಲೆ ಮತ್ತೆ 12/12/2020 ಹೋದಾಗ 51 kg, ಅಷ್ಟೇ ಇದೆ. ಜಾಸ್ತಿನೂ ಆಗಿರಲಿಲ್ಲ, ಕಮ್ಮಿನೂ ಆಗಿರಲಿಲ್ಲ, ಯಾಕಂದರೆ 8 ದಿವಸಕ್ಕೂ ಏನೋ ಮತ್ತೆ ಹೋಗಿ ಮಾಡಿಸಿರೋದಲ್ವಾ, ಹಾಸ್ಪಿಟಲಿಗೆ ಚೆಕ್ ಮಾಡಿಸಿರೋದಲ್ವಾ. ಹಾಗಾಗಿ ಇದು ಬಂದು 23, ಡೆಲಿವರಿಗೆ ಇನ್ನೊಂದು ಸ್ವಲ್ಪ ದಿವಸ ಐತೆ ಅನ್ನಂಗೆ ಮಾಡಿಸಿದ್ದು. ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಶೀತ ಜ್ವರ ಎಲ್ಲ. ಆವಾಗ 49 kg, ಇನ್ನೂ 2 kg ಸಣ್ಣ ಆಗಿಬಿಟ್ಟಿದ್ದೆ. ಅದಾದಮೇಲೆ ಒಂದು ವಾರದಲ್ಲಿ ಮತ್ತೆ ನಾನು ಡೆಲಿವರಿ ಟೈಮಿಗೆ ಹೋದಾಗ 3 kg ದಪ್ಪ ಆಗಿದೆ. 52 kg ಇದೆ ನಾನು ಡೆಲಿವರಿ ಟೈಮ್ನಲ್ಲಿ. ನೋಡಿ ಫ್ರೆಂಡ್ಸ್, ಇದೇನೆ ಇಷ್ಟೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಪ್ರತಿಯೊಂದನ್ನು ತೋರಿಸಿದ್ದೀನಿ, ನನಗೆ ಗೊತ್ತಿರೋ ಅಂಥ ವಿಚಾರನ ಶೇರ್ ಮಾಡಿದ್ದೀನಿ, ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಫುಲ್ ತೋರಿಸಿದ್ದೀನಿ. ನಂಗೆ ಗೊತ್ತಿರೋ ಅಂತಹ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.